ವರ್ಷ ಮೈಸೂರು ದಸರಾದಲ್ಲಿ ಪಶುಪಾಲನೆ ಇಲಾಖೆಯವರು ಅತ್ಯಂತ ಸಂಭ್ರಮದಿಂದ ಜವಾಬ್ದಾರಿಯುತವಾಗಿ ಈ ಪ್ರದರ್ಶನ ಏರ್ಪಡಿಸುತ್ತಾರೆ. ಅವರಿಗೆ ಮುಖ್ಯವಾಗಿ ನನ್ನ ಅಭಿನಂದನೆಗಳು. ರೈತ ದಸರಾ ಸಮಿತಿಯಿಂದ ಮಾಡೋದು, ರೈತರಿಗೆ ಫಾರ್ಮಿಂಗ್ ಜೊತೆಗೆ ಪಶು ಪ್ರಾಣಿಗಳ ಸಹಿತ ಅಷ್ಟೇ ಮಹತ್ವ ಅಂತ ತಿಳ್ಕೊಂಡು ಇದು ಪಶು ಸಂಗೋಪನೆ ಸಹಿತ ಒಂದು ರೈತರ ಪ್ರಾಣಿಗಳಿಗೆ ಬಂದೇ ಬರುತ್ತೆ. ಇಲಾಖೆಯಲ್ಲಿ ಈ ವರ್ಷ 550ಕ್ಕೂ ಹೆಚ್ಚು ಶ್ವಾನಗಳು ಬೆಕ್ಕುಗಳು ಸಹಿತ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಬ್ಬ ತೀರ್ಪುಗಾರರಿಗೆ ಬಹಳ ಕಷ್ಟ ಅಂದ್ರೆ ಪ್ರತಿಯೊಂದು ಅಷ್ಟು ಮುದ್ದಾಗಿವೆ ಇವು, ಆದರೂ ಒಂದು ಮೂರ್ನಾಲ್ಕು ಪ್ರೈಸ್ ಅವ್ರು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಎಲ್ಲ ಪ್ರೈಸ್ ಸಿಗೋದಿಲ್ಲ. ಚಿಕ್ಕದೇ ಇದ್ದವ್ರು ತಿಳ್ಕೊಳ್ಳಿ, ಪ್ರೈಸ್ ನಿಮ್ಮದು ಪ್ರಾಣಿ ಚೆನ್ನಾಗಿಲ್ಲ ಅಂತಲ್ಲ, ನಂಬರ್ ಆಫ್ ಬಹುಮಾನಗಳು ಕಡಿಮೆ ಇದೆ ಅಂತ ತಿಳ್ಕೊಂಡು ಸಿಕ್ಕಿಲ್ಲ ಹೊರತು ನಿಮ್ಮ ಪ್ರತಿಯೊಬ್ಬ ಶ್ವಾನವು ಹೃದಯಕ್ಕೆ ಹತ್ತಿರವಾಗೇ ಇರ್ತದೆ. ನಮಗೆ ಬಹಳ ಸಂತೋಷವಾಗಿದೆ ಇದರಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಹೌದು, ಗೋಪಿ ಈ ಸೌಂದರ್ಯ ಪ್ರದರ್ಶನದಲ್ಲಿ ಆಗಿತ್ತು. ಗೋಪಿ ನನ್ನ ದೃಷ್ಟಿಯಿಂದ ನೋಡಿ ಬಹಳ ಸುಂದರವಾಗಿದ್ದಾನೆ. ಆಮೇಲೆ ಬಹಳ ಗೌರವಿತವಾಗಿ ನಡ್ಕೋತಾನೆ. ಅವನು ತನಗೆ ಬರುವ ದುಡ್ಡಿನಲ್ಲಿ ಬೀದಿ ನಾಯಿಗೆ ಪ್ರತಿ ತಿಂಗಳು 2000 ಕೆಜಿ ಅಕ್ಕಿಯನ್ನು ಕೊಡ್ತಾನೆ. ಅವನ ಪುಸ್ತಕಗಳು ಭಾರತದ 8 ಭಾಷೆಯಲ್ಲಿ ಭಾಷಾಂತರಗೊಂಡಿದೆ. ವರ್ಷಕ್ಕೆ ಅವನು 5 ಲಕ್ಷ ಕಾಪಿ ಅದು ಖರ್ಚಾಗ್ತಿದೆ. ಗೋಪಿ ಅದೆಲ್ಲಕ್ಕಿಂತ ಹೆಚ್ಚು ಗೋಪಿ ಬಹಳ ಸ್ನೇಹಮಯಿ ಇದ್ದಾನೆ. ಅದಕ್ಕೆ ನನಗೆ ಗೋಪಿಗೆ ಸಿಕ್ಕ ಬಹುಮಾನ ನನಗೇ ಸಿಕ್ಕಿದೆ ಅನ್ನೋದು ಸಂತೋಷ ಆಗಿದೆ. ಗೋಪಿ ಜೊತೆಗೆ ಅನೇಕರು ಕೆಲಸ ಮಾಡ್ತಾರೆ. ನಮ್ಮ ಸಿದ್ದನಾಯಕರು ಎಲ್ಲರಿಗಿಂತ ಹಿರಿಯರು, ಅವ್ರು ನೋಡ್ಕೋತಾರೆ. ಆಮೇಲೆ ನಮ್ಮ ಮಂಜು ಅಂತ ಇದ್ದಾರೆ, ನಮ್ಮ ಡ್ರೈವರು ಅವ್ರು ನೋಡ್ಕೋತಾರೆ. ಡ್ರೈವರ್ ಪ್ರದೀಪ್ ಅಂತ ಇದ್ದಾರೆ, ಅವ್ರು ನೋಡ್ಕೋತಾರೆ. ಯಾರು ನನ್ನ ಊರಾಗಿದ್ದಾಗ ಇಲ್ಲಾದ್ರೆ ಶಿವಾಜಿ ಸಂಬಂಧಿದ್ದಾರೆ. ಹೀಗೆ ಜನರು ಅವ್ರಿಗೆ ನೋಡ್ಕೊಳಕ್ ಇರೋದ್ರಿಂದ ನಾನು ಇಷ್ಟೊಂದು ಪ್ರಯಾಣ ಮಾಡಬಲ್ಲೆ, ಇಷ್ಟೊಂದು ಕೆಲಸ ಮಾಡಬಲ್ಲೆ. ಪ್ರಾಣಿಗಳ ವಿಚಾರವಾಗಿ ಏನು ಒಂದು ಕರೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ಎಲ್ಲರೂ ಹೇಳ್ರಿ, ಮಕ್ಕಳು ಕೇವಲ ಕೊರತೆಯಿಂದ ಬೆಳೆಯಬಾರದು, ಸ್ವಾರ್ಥತೆ ಬಂದ್ಬಿಡ್ತದೆ. ಪ್ರಾಣಿ ಜೊತೆ ಬೆಳೆದ್ರೆ ಅವರಿಗೆ ಒಂದು ಕರುಣೆ, ಅಂತಃಕರಣ, ನಿಷ್ಕಲ್ಮಶವಾದ ಪ್ರೀತಿ ಬರ್ತದೆ. ಅದಕ್ಕೆ ಇದು ಪಾಲಕರ ಆದ್ಯ ಕರ್ತವ್ಯ ಇದೆ, ಮಕ್ಕಳಿಗೆ ಪ್ರಾಣಿಗಳ ಪರಿಚಯ ಮಾಡಿಕೊಡ್ಬೇಕು, ಸಂವೇದನಾಶೀಲತೆ ಬರಬೇಕು. ಅದಕ್ಕೆ ನಮಗೆ ಒಂದೊಂದು ನಾಯಿ ಇಟ್ಕೊಳಕ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಾಯಿ ನೋಡ್ಕೊಳ್ಳೋದು ಮಗು ನೋಡ್ಕೊಂಡಾಗೆ. ಆದ್ರೆ ಬೇಕಾದಷ್ಟು ನಾಯಿ ಶೆಲ್ಟರ್ಸ್ ಇದೆ. ನಮ್ಮ ಶ್ರೀಮತಿ ಸವಿತಾ ನಾಗೇಶ್ ಇದ್ದಾರೆ, ಅವ್ರು ಬಹಳ ಚೆನ್ನಾಗಿ ಪಿಎಫ್ ಇದ್ದಾರೆ, ಬಹಳ ಚೆನ್ನಾಗಿ ನೋಡ್ಕೋತಾರೆ. ಅಂತ ಸಂಘಗಳಿಗೆ ಸಂಸ್ಥೆಗಳಿಗೆ ದಯವಿಟ್ಟು ನಿಮ್ಗೆ ಸಾಧ್ಯವಾದಷ್ಟು ನೀವು ಸಹಾಯ ಮಾಡಿ. ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ಗೌರಿ ಹಬ್ಬಕ್ಕೆ 5,000 ರೂಪಾಯಿ ಸೀರೆ ಬದಲು 4,000 ರೂಪಾಯಿ ಸೀರೆ ತಗೊಳ್ಳಿ, 1,000 ರೂಪಾಯಿ ಪ್ರಾಣಿಗಳಿಗೆ ಹಾಕಿಕೊಡಿ ಅಂತ. ಮಕ್ಕಳಿಗೆ ಹೇಳ್ತೀನಿ, ನೀವು ಬರ್ತಡೇಲಿ 500 ರೂಪಾಯಿ ಖರ್ಚು ಮಾಡ್ತಿದ್ರೆ 500 ರೂಪಾಯಿ ಪ್ರಾಣಿಗಳಿಗೆ ಕೊಡಿ. ಗಂಡಂದ್ರಿಗೆ ಅಥವಾ ಗಂಡಸರಿಗೆ ಹೇಳ್ಬೇಕು ಅಂತೀನಿ, ನೀವು ಕ್ರಿಕೆಟ್ ನಲ್ಲಿ ಅದಕ್ಕೆ ಇದಕ್ಕೆ ಎಷ್ಟೋ ಟೈಮ್ ನೋಡ್ತಾ ಇರ್ತೀರಿ, ಅದು 2 ಅವರ್ ಕಡಿಮೆ ಮಾಡಿಕೊಂಡು ಮಕ್ಕಳನ್ನ ಈ ತರ ಪ್ರಾಣಿ ದಯಾ ಸಂಸ್ಥೆ ಕರ್ಕೊಂಡು ಹೋಗಿ ತೋರಿಸಿ ಅಂತ. ಒಟ್ಟು ಎಲ್ಲರೂ ನಾವು ವಸುದೈವ ಕುಟುಂಬ ಅಂತ ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು. ಪ್ರಾಣಿ ಪಶು ಪಕ್ಷಿ ಎಲ್ಲರೂ ಒಟ್ಟಿಗೆ ಬಾಳ್ಬೇಕು ಅನ್ನೋ ಇದು ನಮ್ಮ ಹಿರಿಯರು ಕೊಟ್ಟ ಸಂದೇಶವನ್ನು ನಾವು ಪಾಲಿಸಿ ಸಂತೋಷದಿಂದ ನಾವು ಈ ಜೀವನ ಕಳಿಬೇಕು ಅಂತ ಹೇಳಿ ಬಯಸ್ತೀನಿ. ಧನ್ಯವಾದ. ಹೌದು, ಯಾಕೆಂದ್ರೆ ನನ್ನ ಮೊಮ್ಮಗಳ ಹೆಸರು ಕೃಷ್ಣ ಅಂತ, ನಾನು ಅವಳು ಇಂಗ್ಲೆಂಡ್ ದಲ್ಲಿ ಇರ್ತಾಳೆ, ಕೃಷ್ಣನ ಸಖಿ ಗೋಪಿ. ಅದಕ್ಕೆ ಗೋಪಿ ಅಂದ್ರೆ ನನಗೆ ಕೃಷ್ಣ ನೆನಪಾಗುತ್ತೆ. ಮತ್ತು ಅಧಿಕಾರ ಅಂತದಿಂದ ನೀವು ಹೆಸರು ಇಡ್ತೀರಿ, ಅದು ಬೈಯೋಕೆ ಬರಲ್ಲ. ಈಗ ಶೋಭಾ ಇದ್ರೆ ಶೋಭಿ ಅಂತೀವಿ, ಸುಧಾ ಇದ್ರೆ ಸುಧಿ ಅಂತೀವಿ. ಗೋಪಿಗೆ ಏನು ಒಂದಕ್ಕೆ ಬರಲ್ಲ, ಅಧಿಕಾರ ಅಂತದಾಗ್ತದೆ. ಅದಕ್ಕಿಂತ ಹೆಚ್ಚು ಅವ್ನು ನೋಡಿದಾಗ ಒಮ್ಮೆ ನನಗೆ ಆಕಳ ಹಸು ಆಕಳ ಮುಖ ಕಣ್ಣಂಗೆ ಕಾಣುತ್ತೆ. ಅವ್ನು ಎಷ್ಟೋ ಸಾರಿ ನನಗೆ ನಂದಿ ತರ ಕಾಣ್ತಾನೆ, ಕೆಲವೊಂದು ಸತಿ ಸಿಹು ತರ ಅವ್ನು ಕೂದಲ ಅನ್ಸುತ್ತೆ. ಅವನನ್ನು ವಿವಿಧ ರೂಪದಲ್ಲಿ ನೋಡ್ತಾರೆ. ಅವನು ಬಾಲಿನ ಚಾಮರ ನೋಡಿದಾಗ ಒಂದು ಒಳ್ಳೆ ಚಾಮರ ಕಂಡಂಗೆ ಕಾಣುತ್ತೆ. ನನಗೆ ಗೋಪಿ ವಿಧ ವಿಧವಾದದಲ್ಲಿ ಕಾಣ್ತಾರೆ, ಪ್ರಾಣಿಗಳನ್ನು ಅಲ್ಲೇ ಕಾಣ್ತಾ. ಹೌದು, ಅದಕ್ಕೆ ನಾಯಿಯೇ ನಾರಾಯಣ ಅಂತ ನಾ ಕಾಣ್ತಿದ್ದೀನಿ. ಅದಕ್ಕೆ ಎಲ್ಲರಿಗೂ ನನಗೂ ಈ ಪಶುಸಂಗೋಪನೆ ಇಲಾಖೆಯವರಿಗೆ ಮತ್ತು ರೈತರ ಇಲಾಖೆಯವರು ಇವರೆಲ್ಲರೂ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ನನಗೆ ಇಂಥ ಒಂದು ಸುಂದರವಾದ ಅವಕಾಶ ಕೊಟ್ಟದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಮಧ್ಯದಲ್ಲಿ ಧನ್ಯವಾದ ಹೇಳ್ತೀನಿ. ಜೈ ಕರ್ನಾಟಕ.